ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಸ್ಪೈರ್ ಎಡ್ಯುಸೆಟ್ ಕನ್ನಡ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಒಂದು ವಿಶೇಷವಾದ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ. ಅದು ಹಿರಿಯ ನಾಗರಿಕರು ಮತ್ತು ವಿಕಲಚೇತನರಿಗೆ ಸಂಬಂಧಪಟ್ಟಂತಹ ವಿಷಯ. ಇದು ಕರ್ನಾಟಕ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಒಂದು ಆಗಿರುವಂತಹ ಆದೇಶ. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಇದ್ರದಲ್ಲಿ ಈ ಮಾಹಿತಿ ಯಾವ ರೀತಿ ಉಪಯೋಗ ಪಡ್ಕೊಳ್ಳೋದು ಮತ್ತು ಇದರಿಂದ ಏನು ಅನುಕೂಲ ಆಗುತ್ತೆ, ಯಾರಿಗೆಲ್ಲ ಇದರಿಂದ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಇದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಇರುವಂತ ಬೆಲ್ ಐಕನ್ ಸಹ ಪ್ರೆಸ್ ಮಾಡಬಹುದು. UDID ಕಾರ್ಡ್ ಭಾರತದಾದ್ಯಂತ ವಿಕಲಚೇತನರಿಗೆ ಇರುವಂತಹ ಏಕೈಕ ಪುರಾವೆ ಆಗಿದೆ. ಅಂದ್ರೆ ಇಟ್ಸ್ ಲೈಕ್ ಎ ಸ್ಮಾರ್ಟ್ ಕಾರ್ಡ್ ಅಂತ ಹೇಳ್ಬಹುದು. ನೆಕ್ಸ್ಟ್ ಬಂದು UDID ಕಾರ್ಡ್ ವಿಕಲಚೇತನ ವ್ಯಕ್ತಿಗಳಿಗೆ ಗುರುತಿನ ಏಕೈಕ ದಾಖಲೆ ಆಗಿರುತ್ತೆ. ಸರ್ಕಾರದ ವಿವಿಧ ಯೋಜನೆಗಳು ಈ ಒಂದು ಕಾರ್ಡಿನ ಒಂದೇ ಒಂದು ಕಾರ್ಡ್ ತೋರಿಸೋದ್ರಿಂದ, ಅಂದ್ರೆ ಈ ಕಾರ್ಡ್ ನಿಮ್ದು ಸ್ಮಾರ್ಟ್ ಕಾರ್ಡ್ ತರ ವರ್ಕ್ ಆಗುತ್ತೆ. ಈ ಕಾರ್ಡ್ ನಿಂದ ನಿಮ್ ಎಲ್ಲಾ ಯೋಜನೆಗಳು ಸಹ ಸರ್ಕಾರದ ಯೋಜನೆಗಳನ್ನ ನೀವು ಪಡಿಬಹುದು. ವಿಕಲಚೇತನರಿಗೆ ವಿದ್ಯಾರ್ಥಿ ವೇತನ ಇರಬಹುದು, ಕೌಶಲ್ಯ ಅಂದ್ರೆ ವಿದ್ಯಾರ್ಥಿ ವೇತನ ಇರಬಹುದು, ರೈಲ್ವೆ ಇಲಾಖೆಯಿಂದ ಬರುವಂತಹ ಒಂದು ಯಾವುದೇ ರೀತಿಯಾದಂತಹ ಅನುಕೂಲಗಳಿರ್ಬೋದು, ಸಾರಿಗೆ ಇಲಾಖೆಯಿಂದ ಸಿಗುವಂತಹ ಅನುಕೂಲಗಳಿರ್ಬೋದು, ಹಾಗೂ ಕೌಶಲ್ಯ ತರಬೇತಿ ಇರ್ಬೋದು, ಸಮನ್ವಯ ಶಿಕ್ಷಣ ಅಂತ ಏನ್ ಹೇಳ್ತೀವಿ ಶಿಕ್ಷಣ ಇರ್ಬೋದು, ಪುನರ್ವಸತಿ ಇರ್ಬೋದು. ಈ ಎಲ್ಲಾ ಯೋಜನೆಗಳಲ್ಲಿ ಸಿಗುವಂತಹ ರಿಯಾಯಿತಿಗಳು ಸಹ ನೀವು UDID ಕಾರ್ಡ್ ನಿಂದ ಸಹ ತೋರಿಸಿ ನೀವು ಪಡಿಬಹುದು. ನೆಕ್ಸ್ಟ್ ಬಂದು UDID ಕಾರ್ಡ್ ನ ಸಹಾಯದಿಂದ ಎಲ್ಲಾ ಹಂತದಲ್ಲಿ ವಿಕಲಚೇತನರಿಗೆ ಒದಗಿಸಲಾಗುವಂತಹ ಸೌಲಭ್ಯಗಳು ಏನಂದ್ರೆ ಲೈಕ್ ಬೌದ್ಧಿಕ ಪ್ರಗತಿ ಇರ್ಬೋದು ಅಥವಾ ಆರ್ಥಿಕ ಹಾಗೂ ಬೌದ್ಧಿಕ ಪ್ರಗತಿ, ಈ ರೀತಿಯಾದಂತಹ ರಿಯಾಯಿತಿ ಅಂದ್ರೆ ಸಬ್ಸಿಡಿಗಳು ಏನೆಲ್ಲ ಸಿಗುತ್ತೆ ವಿಕಲಚೇತನರಿಗೆ ಅಂತ ಹೇಳ್ತೀವಲ್ಲ, ಆ ಎಲ್ಲಾ ಒಂದು ಸಬ್ಸಿಡಿಗಳು ನೀವೊಂದು ಸ್ಮಾರ್ಟ್ ಕಾರ್ಡ್ ತೋರಿಸೋದ್ರಿಂದ ಪಡಿಬಹುದು. ಅಂದ್ರೆ ಈ ಸ್ಮಾರ್ಟ್ ಕಾರ್ಡ್ ಯಾವ ರೀತಿ ಅಂದ್ರೆ ಇದು ಸರ್ಕಾರದಿಂದ ಪ್ರಮಾಣೀಕೃತಗೊಂಡಿರುತ್ತೆ. ಅಂದ್ರೆ ಡಾಕ್ಟರ್ ಇದಕ್ಕೆ ಸರ್ಟಿಫೈ ಮಾಡಿರ್ತಾರೆ, ನೀವು ವಿಕಲಚೇತನರು, ಈ ವ್ಯಕ್ತಿಗೆ ಈ ರೀತಿ ಪ್ರಾಬ್ಲಮ್ ಇದೆ ಅಂತ ಸರ್ಟಿಫೈ ಮಾಡಿ ಅದನ್ನ ಸ್ಮಾರ್ಟ್ ಕಾರ್ಡ್ ತರ ನಿಮ್ಗೆ ಕೊಟ್ಟಿರ್ತಾರೆ. 2016ರ ಅಧಿನಿಯಮಗಳ ಪ್ರಕಾರ 21 ವಿವಿಧ ಬಗೆಯ ಅಂಗವೈಕಲ್ಯತೆ ಕೆಳಗಡೆ ಬರುವಂತಹ ಏನೆಲ್ಲ ಫೆಸಿಲಿಟಿಗಳು ಇರುತ್ತೆ ಅದೆಲ್ಲ ಈ ಒಂದು ಕಾರ್ಡ್ ನ ಅಧೀನದಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದು UDID ಕಾರ್ಡ್ ಇಟ್ಸ್ ಸ್ಮಾರ್ಟ್ ಕಾರ್ಡ್ ಆಗಿದೆ. ಇದು ಸ್ಮಾರ್ಟ್ ಕಾರ್ಡ್ ಆಗಿರುತ್ತೆ. ಈ ಸ್ಮಾರ್ಟ್ ಕಾರ್ಡ್ ನ ಬಾರ್ಕೋಡ್ ಅಂತ ಏನ್ ಹೇಳ್ತೀವಿ, ಇಲ್ಲಿ ಈ ರೀಡರ್ ಅಂತ ಸ್ಕ್ಯಾನ್ ಮಾಡಿದ್ರೆ ನಿಮ್ದು ಎಲ್ಲಾ ಡೀಟೇಲ್ಸ್ ಸಹ ಈ UDID ಕಾರ್ಡ್ ಅಲ್ಲಿ ಸಿಗುತ್ತೆ. ಈ ತರ ಇಷ್ಟೆಲ್ಲ ಅನುಕೂಲತೆಗಳು ನೀವು UDID ಕಾರ್ಡ್ ನ ರಿಜಿಸ್ಟರ್ ಮಾಡೋದ್ರಿಂದ ಸಿಗುವಂತ ಅಥವಾ ಮಾಡಿಸಿದ್ರೆ ಈ ಎಲ್ಲಾ ಅನುಕೂಲಗಳು ನಿಮ್ಗೆ UDID ಕಾರ್ಡ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಬಂದು ಈಗಾಗಲೇ ವಿಕಲಚೇತನ ಒಂದು ಸರ್ಟಿಫಿಕೇಟ್ ಇರುತ್ತೆ ನಮ್ಮ ಹತ್ರ. ಆಲ್ರೆಡಿ ಯಾರೋ ಮಾಡಿಸಿ ಸರ್ಕಾರದ ಹಲವಾರು ಭತ್ಯೆಗಳು ಅಥವಾ ಹಲವಾರು ಏನೆಲ್ಲ ಅನುಕೂಲತೆಗಳು ಸಿಗುತ್ತೆ ಅದನ್ನ ಪಡಿತಾ ಇರ್ತೀವಿ. ಅವರು ಯಾವ ರೀತಿ UDID ಕಾರ್ಡ್ ನ ರಿಜಿಸ್ಟರ್ ಮಾಡಬಹುದು ಅಂತ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ, ಮತ್ತು ಅದರಿಂದ ಅವರಿಗೆ ಆಗುವಂತಹ ಅನುಕೂಲತೆಗಳು ಏನು ಅಂತ ಏನಂದ್ರೆ, ಈ ನಿಮ್ಮ ಹತ್ರ ನೀವೀಗ ಆಲ್ರೆಡಿ ಅಂಗವೈಕಲ್ಯ ಇರುವಂತ ಪ್ರಮಾಣೀಕೃತ ಆಗಿದ್ರು ಸಹ ಕಡ್ಡಾಯವಾಗಿ ನಾವು UDID ನ ರಿಜಿಸ್ಟರ್ ಅಂದ್ರೆ ನೋಂದಣಿ ಮಾಡಲೇಬೇಕಾಗುತ್ತೆ. ಸೊ ಇದನ್ನ ನೋಂದಣಿ ಮಾಡೋದು ಆನ್ಲೈನ್ ಅಲ್ಲಿ ಬಹಳ ಸುಲಭವಾಗಿ ಮಾಡಬಹುದು. ಏನಂದ್ರೆ ಒಂದು ವೆಬ್ಸೈಟ್, ಇದು ನನ್ನ ಡಿಸ್ಕ್ರಿಪ್ಷನ್ ಸಹ ನಿಮ್ಗಿದೆ, ಅದನ್ನ ಇಲ್ಲೂ ನಾನು ಹೇಳ್ತಾ ಇದ್ದೀನಿ. ಏನು www.swavalambana.gov.in ಅಂತ ನೀವು ಟೈಪ್ ಮಾಡಿದ್ರೆ ಒಂದು ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಅಲ್ಲಿ ನಿಮ್ಮ ಹಲವಾರು ದಾಖಲೆಗಳು ಅಲ್ಲಿ ಕೇಳುತ್ತೆ. ಏನಂದ್ರೆ ಮುಖ್ಯವಾಗಿ ವೈಯಕ್ತಿಕ ವಿವರಗಳು, ಅಂದ್ರೆ ಪರ್ಸನಲ್ ಡಾಕ್ಯುಮೆಂಟ್ಸ್ ಕೊಡಬೇಕು. ಅದಕ್ಕೆ ಏನ್ ಬೇಕು, ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ, ಈ ವ್ಯಕ್ತಿದು ಪಾಸ್ಪೋರ್ಟ್ ಸೈಜ್ದು ಫೋಟೋ ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಹೆಬ್ಬೆಟ್ಟಿನ ಗುರುತು ಅಥವಾ ಸಹಿ ಏನ್ ಮಾಡ್ತಾರೆ ಅದು ಒಂದು ಸ್ಕ್ಯಾನ್, ಇವೆರಡೂ ಸಹ JPEG ಫಾರ್ಮ್, PNG ಅಥವಾ GIF ಈ ರೀತಿಯ ಒಂದು ಫಾರ್ಮ್ ಅಲ್ಲಿ ಇಷ್ಟು ಸ್ಪೆಸಿಫೈಡ್ KB ಅಂತ ಮೆನ್ಷನ್ ಮಾಡಿರ್ತಾರೆ, ಅಷ್ಟು ಆ ಸ್ಪೆಸಿಫೈಡ್ KB ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ವಿಳಾಸದ ಪುರಾವೆ ಅಂದ್ರೆ ನಮ್ಮ ಅಡ್ರೆಸ್ ಪ್ರೂಫ್ ಕೊಡಬೇಕಾಗುತ್ತೆ. ಇದಕ್ಕೆ ನೀವು ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಅಥವಾ ಪಾಸ್ಪೋರ್ಟ್ ಈ ರೀತಿಯಾದಂಥದ್ದು. ಅದು ಅಲ್ಲದೆ ಇಲ್ಲಾಂದ್ರೆ ವಾಸಸ್ಥಳ ಧೃವೀಕರಣ ಪತ್ರ ಆಗಿರ್ಬೋದು. ಇಷ್ಟೆಲ್ಲ ಡಾಕ್ಯುಮೆಂಟ್ನು ಸಹ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಅಂಗವೈಕಲ್ಯತೆ ಪ್ರಮಾಣ ಪತ್ರ. ಸೊ ನಿಮ್ಮ ಹತ್ರ ಆಲ್ರೆಡಿ ಅಂಗವೈಕಲ್ಯತೆ ಪ್ರಮಾಣ ಪತ್ರ ಇದೆ, ಡಾಕ್ಟರ್ ಹತ್ರ ಮಾಡಿಸಿದಿರಾ, ನೀವು ಹಲವಾರು ಸೌಲಭ್ಯ ಪಡಿತಿದ್ದೀರಾ ಅಂದ್ರೆ ಅದರೊಂದು ಪ್ರತಿನ ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಲ್ದೇ ಗುರುತಿನ ವಿವರ ಅಂದ್ರೆ ನಿಮ್ಮ ಪರ್ಸನಲ್ ಐಡೆಂಟಿಫಿಕೇಶನ್, ಇದಕ್ಕೆ ನೀವು ಆಧಾರ್ ಕಾರ್ಡ್ ಆದ್ರೂ ಕೊಡಬಹುದು, ಅಥವಾ ಡ್ರೈವಿಂಗ್ ಲೈಸೆನ್ಸ್, ರೇಷನ್ ಕಾರ್ಡು ಯಾವ್ದಾದ್ರು ಕೊಡಬಹುದು. ಇದನ್ನು ಸಹ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಈ ಎಲ್ಲಾ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಾದ್ಮೇಲೆ ವೈದ್ಯಕೀಯ ತಪಾಸಣೆ ಮಾಡ್ತಾರೆ. ವೈದ್ಯಕೀಯ ತಪಾಸಣೆಗಾಗಿ ಅರ್ಜಿಯ ಪ್ರತಿ ಅಂದ್ರೆ ನೀವು ಅಪ್ಲೋಡ್ ಮಾಡಿರುವಂತ ಒಂದು ಅರ್ಜಿ ಹಾಗೂ ಸ್ಕ್ಯಾನ್ ಮಾಡಿದ ದಾಖಲೆಗಳೊಂದಿಗೆ ಈ ನಾವೆಲ್ಲ ಈಗ ಸ್ಕ್ಯಾನ್ ಏನೇನು ಅಪ್ಲೋಡ್ ಮಾಡೋದಕ್ಕೆ ಸ್ಕ್ಯಾನ್ ಮಾಡಿದ್ವಲ್ಲ ಡಾಕ್ಯುಮೆಂಟ್ಸು ಆ ಎಲ್ಲ ಡಾಕ್ಯುಮೆಂಟ್ಸು ಪ್ಲಸ್ ಅಪ್ಲೈ ಮಾಡಿರೋಂಥ ಅರ್ಜಿ ಜೊತೆಗೆ ತಾಲೂಕು ಅಥವಾ ಜಿಲ್ಲಾ ಆಸ್ಪತ್ರೆನ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸು ತಗೊಂಡು ನೀವು ತಾಲೂಕು ಅಥವಾ ಜಿಲ್ಲಾ ಆಸ್ಪತ್ರೆಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಇದು ಈಗ ಆಲ್ರೆಡಿ ಅಂಗವೈಕಲ್ಯತೆ ಪ್ರಮಾಣ ಪತ್ರ ಇರುವಂತಹ ವ್ಯಕ್ತಿಗಳು ಮಾಡಬೇಕಾಗಿರುವಂತಹ ಕೆಲಸ. ನೆಕ್ಸ್ಟ್ ಬಂದು ಅಂಗವೈಕಲ್ಯತೆ ಪ್ರಮಾಣ ಪತ್ರ ಒಂದಿಲ್ಲ ಇವರು ಹೊಸದಾಗಿ ರಿಜಿಸ್ಟರ್ ಮಾಡಿಸ್ಬೇಕು. ಅವರು ಯಾವ ರೀತಿ ನಿಯಮನ ಫಾಲೋ ಮಾಡಬೇಕು ಅಂತ ಅಂದ್ರೆ ಇದನ್ನು ಸಹ ಸೇಮ್ ಆಲ್ರೆಡಿ ಅಂಗವೈಕಲ್ಯತೆ ಪ್ರಮಾಣ ಪತ್ರ ಹೊಂದಿರೋರು ಏನ್ ಪ್ರೊಸೀಜರ್ ಫಾಲೋ ಮಾಡ್ತಾರೆ ಅದೇ ರೀತಿಯಾದಂತಹ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಈಗ ವೆಬ್ಸೈಟ್ ನಾನು ಹೇಳಿದಾಗೆ www.swavalambana.gov.in ಅಂದ್ರೆ government.in ಅಂತ ವೆಬ್ಸೈಟ್ ನಾನು ಲಿಂಕ್ ಪ್ರೊವೈಡ್ ಮಾಡಿದ್ದೀನಿ. ಅದೇ ಲಿಂಕ್ ಅಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಸೇಮ್. ಇದರಲ್ಲಿ ಒಂದು ಏನು ಮಿಸ್ ಆಗುತ್ತೆ ಅಂದ್ರೆ ಆಲ್ರೆಡಿ ಅಂಗವೈಕಲ್ಯತೆ ಪ್ರಮಾಣ ಪತ್ರ ಇರೋರು ಅಂಗವೈಕಲ್ಯತೆ ಪ್ರಮಾಣ ಪತ್ರನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಬಟ್ ಇಲ್ಲಿ ಅಂಗವೈಕಲ್ಯತೆ ಪ್ರಮಾಣ ಪತ್ರ ಒಂದು ಇಲ್ಲದೆ ಇರೋದ್ರಿಂದ ಅಂಗವೈಕಲ್ಯತೆ ಪ್ರಮಾಣ ಪತ್ರ ಒಂದು ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲ್ಲ. ಇಷ್ಟು ಮೂರು ಡಾಕ್ಯುಮೆಂಟ್ಸ್ ವೈಯಕ್ತಿಕ ವಿವರ ನೆಕ್ಸ್ಟ್ ಬಂದು ಗುರುತಿನ ಅಂದ್ರೆ ಅಡ್ರೆಸ್ ಪ್ರೂಫು ಐಡಿ ಪ್ರೂಫು ಇಷ್ಟು ಮೂರನ್ನ ನೀವು ಸ್ಕ್ಯಾನ್ ಮಾಡಿ ಅರ್ಜಿನ ಫಿಲ್ ಮಾಡಿ ಆ ಅರ್ಜಿ ಜೊತೆ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ನ ಫಿಲ್ ಮಾಡಿ ಕೊಟ್ಟಿರ್ತಿರಲ್ಲ ಆ ಡಾಕ್ಯುಮೆಂಟ್ಸ್ನ ತಗೊಂಡು ಇದ್ರ ಜೊತೆಗೆ ನೀವೆಲ್ಲ ತಗೊಂಡು ವೈದ್ಯಕೀಯ ತಪಾಸಣೆಗೆ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ತಾಲೂಕು ಅಥವಾ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ಮಾಡಬೇಕಾಗುತ್ತೆ. ಜೊತೆ ಹೋದ್ರೆ ನೀವು ಅವರು ವೆರಿಫೈ ಮಾಡಿ ನಿಮಗೆ UDID ಕಾರ್ಡ್ನ ಪ್ರೊವೈಡ್ ಮಾಡ್ತಾರೆ. ನಾನೇನು ಹೇಳಿದ್ದೀನಿ ಇದ್ರ ಬಗ್ಗೆ ಇನ್ನೂ ಮಾಹಿತಿ ತಿಳ್ಕೋಬೇಕು ಅಂದ್ರೆ ತಾಲೂಕು ಅಥವಾ ಜಿಲ್ಲಾ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸಂಪರ್ಕ ಮಾಡಬಹುದು ಅಥವಾ ನಿಮ್ಮ ಜಿಲ್ಲಾ ಅಂಗವೈಕಲ್ಯ ಕಲ್ಯಾಣಾಧಿಕಾರಿಗಳು ಅಂತ ಕಚೇರಿ ಇರುತ್ತಲ್ಲ ಅಲ್ಲೂ ಸಹ ನೀವು ಭೇಟಿ ಮಾಡಿದ್ರೆ ಅವರು ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ನೀಡಿ ಏನೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಬಹುದು ಅಥವಾ ಇದಕ್ಕಿಂತ ಈಸಿಯಾಗಿ ನೀವೇನಾದ್ರೂ ಮಾಡಬಹುದಾ ಅಂತ ಸಹ ಅವರು ನಿಮ್ಗೆ ತಿಳಿಸ್ತಾರೆ. ಈ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂತ ಬಯಸ್ತಾ ಇದ್ದೀನಿ. ಹಾಗೂ ಇದಕ್ಕೆ ಇನ್ನೂ ಡೀಟೇಲ್ಸ್ ಬೇಕು ಅಂದ್ರೆ ನಾನೊಂದು ಶೀಟ್ ಸಹ ಈ ಲಾಸ್ಟ್ ಅಲ್ಲಿ ಕೊಟ್ಟಿದ್ದೀನಿ. ಅಂದ್ರೆ ನಾನು ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ ನಿಮ್ಗೆ ಆ ವಿಷಯದ ಬಗ್ಗೆನೇ ಒಂದು ಡೀಟೇಲ್ಡ್ ಚಾರ್ಟ್ ಇದೆ. ಇದನ್ನು ಸಹ ನೀವು ರೆಫರ್ ಮಾಡಬಹುದು ಅಂತ ಮಾಡಿ ಕಂಪೇರ್ ಮಾಡಬಹುದು. ಹಾಗೂ ಯಾವ ರೀತಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಲ್ಲಿಂದ ಇದು ಯಾವ ಅಂದ್ರೆ ಆಫೀಸ್ ಯಾವುದು ಬೆಂಗಳೂರಲ್ಲಿ ಡೀಟೇಲ್ಸ್ ಏನೇನಿದೆ ಎಲ್ಲ ಸಹ ಈ ಚಾರ್ಟ್ ಅಲ್ಲಿ ಇದೆ. ಇದನ್ನು ಸಹ ನೀವು ನೋಡ್ಬೋದು. ನಮಸ್ಕಾರ ಸ್ನೇಹಿತರೆ. ಇವಾಗ UDID ಕಾರ್ಡ್ನ ರಿಜಿಸ್ಟರ್ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳು ನಮಗೆ ಸಿಗುತ್ತೆ ಅಂದ್ರೆ ವಿಕಲಚೇತನರು ಅಂಗವೈಕಲರು ಅಥವಾ PH ಅಂತ ಏನ್ ಹೇಳ್ತೀವಿ ಅವರಿಗೆ ಯಾವ ರೀತಿಯಾದಂತಹ ಅನುಕೂಲಗಳು ಸಿಗುತ್ತೆ ಅಂತ ಹೇಳ್ತೀನಿ ನೋಡಿ. 2016 ಅಧಿನಿಯಮದ ಪ್ರಕಾರ 21 ಸೌಲಭ್ಯಗಳು ಏನು ಒಂದು ಸರ್ಕಾರ ಹೊರಡಿಸಿರುತ್ತೆ ಈ PH ಗಳು ಅಥವಾ ವಿಕಲಚೇತನರಿಗೆ ಸಿಗ್ಬೇಕಾದಂತ ಎಲ್ಲಾ ಫೆಸಿಲಿಟಿ ಅಂದ್ರೆ ಎಲ್ಲಾ ಒಂದು ಅನುಕೂಲತೆಗಳು ಈ ಕಾರ್ಡಿನ ಅಡಿಯಲ್ಲಿ ಬರುತ್ತೆ. ಮೊದಲನೇದಾಗಿ UDID ಕಾರ್ಡ್ ಭಾರತದಾದ್ಯಂತ ಒಂದು ಸ್ಮಾರ್ಟ್ ಕಾರ್ಡ್ ಆಗಿರುತ್ತೆ. ವಿಕಲಚೇತನರಿಗೆ ಇದು ಗುರುತಿನ ಚೀಟಿ ಆಗಿರುತ್ತೆ. ಇದು ಒಂದೇ ಕಾರ್ಡ್ ಇಂದ ಸಹ ನೀವು ಎಲ್ಲಾ ಸರ್ಕಾರಿ ಅಧಿನಿಯಮದ ಕೆಳಗಡೆ ಅಂದ್ರೆ ಸರ್ಕಾರಿ ಅನುಕೂಲಗಳು ಏನೆಲ್ಲ ಇರುತ್ತೆ ಅದನ್ನೆಲ್ಲ ಸಹ ನೀವು ಈ ಕಾರ್ಡ್ ಒಂದು ಕಾರ್ಡ್ ತೋರಿಸೋದ್ರಿಂದ ನೀವು ಎಲ್ಲದನ್ನು ಪಡಿಬಹುದು.